ನರ ಡೈಮರ್ ಚೇಂಜ್ ಮಾಡ್ರಲ್ಲ ಇವ್ರು ಚೇಂಜ್ ಮಾಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡ್ತಾರೆ.
ರಾಕೇಶ್ ಅಣ್ಣ ಜರಾ ಹಿಂದೆ ಬಂದು ತೋರ್ಲ. ಈಗ ಒಂದು ಕೆಲಸ ಒಂದು ಕೊಟ್ಟು ಎಣ್ಣೆ ಸತ್ತು ಮತ್ತೆ ಬರ್ತೀನಿ ಅವಾಗ ಮತ್ತೆ ನಾ ಆಯ್ತು ಇವತ್ತು ಸುಮಾರು 11:45 ಅನೇಕ ಮುಖಂಡರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅನೇಕ ಜನ ಮಾರ್ಗದರ್ಶಕರು ಕೂಡ ಇದ್ದಾರೆ. ಅವರೆಲ್ಲರ ಜೊತೆಗೂಡಿಕೊಂಡು ನಾನು ನಮ್ಮ ಮನೆಯಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿ ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ತದನಂತರ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ಗೆ ನಮ್ಮ ಸಭೆ ಮುಕ್ತಾಯ ಆಗುತ್ತೆ. ಅಲ್ಲಿಂದ ನಾವು 5 ಜನ ಮಾತ್ರ ತಹಸೀಲ್ದಾರ್ ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸ್ತೀವಿ. ಇವತ್ತು ಬೆಳಗ್ಗೆ ನನ್ನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯ ದರ್ಶನವನ್ನು ಪಡ್ಕೊಂಡು, ನಿನ್ನೆ ದಿವಸ ನಮ್ಮ ಕುಲದೇವರಾಗಿರ್ತಕ್ಕಂಥ ಸಂಗಮನಾಥನ ದರ್ಶನವನ್ನು ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಮಹಾತಪಸ್ವಿ ಶಿವಯೋಗಿಗಳ ಗದ್ದುಗೆಯ ದರ್ಶನವನ್ನು ಮಾಡಿಕೊಂಡು, ಮರುಳು ಶಂಕರ ಸ್ವಾಮೀಜಿ ಅವರ ಗದ್ದುಗೆ ದರ್ಶನವನ್ನು ಮಾಡಿಕೊಂಡು, ಗ್ರಾಮ ದೇವತೆ ಆಗಿರ್ತಕ್ಕಂಥ ಸಿದ್ದೇಶ್ವರನ ದರ್ಶನವನ್ನು ಮಾಡಿಸ್ಕೊಂಡು, ವಿಘ್ನ ವಿನಾಯಕ ಗಣಪತಿಯ ಒಂದು ಮಂದಿರಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಬಂದಿದ್ದೀನಿ. ಇವತ್ತು ನಮ್ಮ ಕ್ಷೇತ್ರದ ಅನೇಕ ನನ್ನ ಪೂಜ್ಯ ರೈತ ಬಂಧುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅನೇಕ ಮುಖಂಡರ ಜೊತೆಗೆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಈಗಾಗಲೇ ಜನ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಬೆಂಬಲ ನೋಡಿದರೆ ಬಹುಶಃ ನಾನು 4 ಚುನಾವಣೆಗಳನ್ನು ಮಾಡಿದ್ದೀನಿ, 5 ಚುನಾವಣೆಗಳನ್ನು ಮಾಡಿದ್ದೀನಿ, 5 ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಫಲಿತಾಂಶಕ್ಕೆ ಈ ಫಲಿತಾಂಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತರದಿಂದ ಗೆಲ್ಲಿಸ್ತಾರೋ ಅಂತಕ್ಕಂಥ ವಿಶ್ವಾಸ ನನಗೆ ಮೂಡಿದೆ. ಯಾರು ಒಬ್ಬರ ನಾಯಕತ್ವ ಅಲ್ಲ, ಕಾಂಗ್ರೆಸ್ ಪಕ್ಷದ ನೆರಳಿನಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿನ ಕೆಳಗೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಪಕ್ಷಕ್ಕಿಂತಲೂ ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸ್ಥಾನದಲ್ಲಿ ಗೆಲ್ತಾರೆ, ಇದು ಮಾತ್ರ ಖಂಡಿತ. ನನಗನ್ಸುತ್ತೆ 18ರಲ್ಲಿ 14 ಕ್ಷೇತ್ರಗಳನ್ನು ನಾವು ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ರಾಜ್ಯದಲ್ಲಿ ಇವತ್ತು ಸುನಾಮಿ ಎದ್ದಿದೆ. ಈ ಸುನಾಮಿಯಲ್ಲಿ ಬಹಳ ಸ್ಪಷ್ಟ ಬಹುಮತವನ್ನು ಗಳಿಸುತ್ತೆ. ಬಹುಶಃ 140 ಸಮೀಪಕ್ಕೆ ಹೋದ್ರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.